ನೋಡ್ರಿ ಯಾರು ಅವ್ರ ಟಚ್ ಚೆನ್ನಾಗಿಲ್ಲ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಜಗಳ, ಅವರಿಬ್ಬರೊಳಗೆ ಜಗಳ ಪ್ರಾರಂಭ ಆಗಿ ಅವರೊಳಗೆ ಇಬ್ಬರು ಯಾರು ಒಬ್ಬರು ಬಿಜೆಪಿಗೆ ಬಂದರೂ ಆಶ್ಚರ್ಯ ಇಲ್ಲ. ಯಾರು ಬರ್ಬೋದು? ಡಿ ಕೆ ಶಿವಕುಮಾರ್ ಅವರು ಮನೆ ಪಾದಯಾತ್ರೆ ಮಾಡಿದ್ದು ನೀರಿಗಾಗಲ್ಲ, ರೈತರಿಗಾಗಲ್ಲ, ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪಾದಯಾತ್ರೆ. ಸಿದ್ದರಾಮಯ್ಯನವರು ಅಲ್ಲೆಲ್ಲ ಬರೀ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿದ್ರು. ಸಿದ್ದರಾಮಯ್ಯನವ್ರು ಯಾರೂ ಹೆಸರು ತೆಗಿಲ್ಲ. ಇದು ಅರ್ಥ ಏನಪ್ಪ ಅಂದರೆ ಸಿದ್ದರಾಮಯ್ಯನವ್ರನ್ನ ಮುಗಿಸ್ಲಿಕ್ಕೆ ಆ ಪಾದಯಾತ್ರೆ ಮೇಕೆದಾಟು. ಮೇಕೆ ದಾಟಲಿಲ್ಲ, ಯಾಕಂದ್ರೆ ಅಲ್ಲಿ ಟಗರಿತ್ತು, ಟಗರಿನಿಂದ ಮೇಕೆ ದಾಟ್ಲಿಕ್ಕೆ ಆಗಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಭಾಳ ಕಾಂಗ್ರೆಸ್ನಲ್ಲಿ ಭವಿಷ್ಯ ಅಂಧಕಾರದತ್ತ ಹೋಗ್ತಾ ಇದೆ. ಬಹುಶಃ ಸಿದ್ದರಾಮಯ್ಯನವರಿಗೆ ಆ ಪಕ್ಷ ಬಿಟ್ಟು ಬಂದರೂ ಆಶ್ಚರ್ಯ ಇಲ್ಲ. ಬಿಜೆಪಿ ಯಾವ ಒಟ್ಟು ಹೊರಗೆ ಬರ್ತಾರೆ, ಮುಂದೆ ಬಿಜೆಪಿಗೆ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಭಾಳ ಒಂದು ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಅದಾರೆ. ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಾರೆ ಸರ್, ನಮ್ಮ ಜೊತೆಗೆ ಅಷ್ಟು ಜನ ಟಚ್ ಇದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಸರ್, ಬಿಜೆಪಿ ನಾಯಕರ ಜೊತೆ ಕಾಂಗ್ರೆಸ್ ಅವರು ಇದರಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.